ಇದರ ನೀವು ಮೊತ್ತ ಕೇಳಿಬಿಟ್ರೆ ನಿಜಲೂ ದೇವ್ರನೇ ದಂಗ ಬರ್ತೀರ. ಮಾಡಿದ್ರೆ ಇದು ಈ ರೀತಿ ಫೋಲ್ಡ್ ಆಗುತ್ತೆ ನೋಡಿ, ಸೈಕಲ್ ಫೋಲ್ಡ್ ಆಯ್ತು. ಇವಾಗ ನಾನು ಏನು ಮಾಡ್ತಾಯಿಲ್ಲ, ಇದು ಕ್ರೂಸ್ ಮೋಡಲ್ ಇದೆ. ಇದನ್ನೇ ನಾನು ಹೇಳಿದ್ದು, ಈ ಥರ ಸೈಕಲಲ್ಲಿ ಕ್ರೂಸ್ ಮೋಡ್ ಕೂಡ ಬಂದಿದೆ ಅಂತ ಹೇಳಿ. ಏನು ಸ್ವಾಮಿ, ಪೆಟ್ರೋಲ್ ರೇಟು ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ಹೊಸ ಗಾಡಿ ತೊಗೊಳ್ಳೋಣ ಅಂದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟು ಈಗ ಸದ್ಯಕ್ಕಿಲ್ಲ. ಸೊ ಈ ವಿ ಜಗತ್ತಿನ ಒಂದು ಅಧಿವೇಶನಗಳಲ್ಲಿ ಒಂದು ಟೆಕ್ನಾಲಜಿ ವಯಸ್ಸಿನ ಒಂದು ಹೊಸದಾಗಿ ಲಾಂಚ್ ಮಾಡ್ತಾ ಇರೋವಂಥ ಇ ವಿ ಝೋನ್ಗಳಲ್ಲಿ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಝೋನ್ಗಳಲ್ಲಿ ಇವತ್ತು ನನ್ನೊಟ್ಟಿಗಿದೆ ಒಂದು ಸಖತ್ತಾಗಿರುವಂಥ ಎಲೆಕ್ಟ್ರಿಕ್ ಸೈಕಲ್. ಸೊ ಎಲೆಕ್ಟ್ರಿಕ್ ಗಾಡಿ ಕೇಳಿದ್ದೀರಾ, ನನ್ನ ಜೊತೆಗಿದೆ ಎಲೆಕ್ಟ್ರಿಕ್ ಸೈಕಲ್. ಸೊ ಇವತ್ತು ಎಲೆಕ್ಟ್ರಿಕ್ ಸೈಕಲ್ಲು, ಇದರ ನೀವು ಮೊತ್ತ ಕೇಳಿಬಿಟ್ರೆ ನಿಜಲೂ ದೇವ್ರನೇ ದಂಗ ಬಿಡ್ತೀರಾ. ಎಕ್ಸ್ಪೆನ್ಸಿವ್ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಎಲೆಕ್ಟ್ರಿಕ್ ಸೈಕಲ್ಲು ನೀವು ಆರಾಮಾಗಿ ಮಡಿಸಿ ಎತ್ತಿಡ್ಬೋದು. ಸೊ ಫೋಲ್ಡೆಬಲ್ ಎಲೆಕ್ಟ್ರಿಕ್ ಸೈಕಲ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಸೊ ಯಾಕೆ ತಡ ಮಾಡೋದು, ರೈಡ್ನ ಶುರು ಮಾಡೋಣ. ಹಾಗೆಯೇ ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿನ ಹಂಚ್ಕೊಡ್ತೀನಿ ನಿಮಗಾಗಿ ಈಗ ನಾನು. ಸೊ ಸೈಕಲ್ ಹೊಡಿಯೋಕ್ಕೆ ನಾನು ರೆಡಿಯಾಗಿದ್ದೀನಿ, ನೀವು ಹಿಂದೆ ಕೂತ್ಕೊಳ್ಳಿ. ಜಾಲಿಯಾಗಿ ಒಂದು ರೈಡ್ ಹೋಗ್ಬಿಟ್ಟು ಇದೇ ನೋಡಿ ಎಲೆಕ್ಟ್ರಿಕ್ ಸೈಕಲ್, ಫೋಲ್ಡಬಲ್ ಸೈಕಲ್ಲು. ಸೊ ಈ ಮೋಟಾರಾಡ್ ಅವರು ಮಾಡಿರುವಂಥ ಡೂಡಲ್ ಎಲೆಕ್ಟ್ರಿಕ್ ಸೈಕಲ್. ಸೊ ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೇ ನಿಮಗೆ ವಿಡಿಯೋದಲ್ಲಿ ಅದು ಬಹಳ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಆ್ಯಕ್ಚುಲ್ ಆಗಿ ನೀವು ಎದುರುಗಡೆ ಬಂದು ನಿಂತ್ಕೊಂಡು ನೋಡಿದಾಗ ದೊಡ್ಡದಾಗಿದೆ. ಆರಾಮಾಗಿ ಕೂತ್ಕೊಂಡು ಗಾಡಿನ, ಅಂದರೆ ಸೈಕಲ್ನ ಓಡಿಸ್ಬೋದು. ಆ್ಯಕ್ಚುಲಿ ಹೇಳ್ತಾ ಇದು ಸೈಕಲ್ನ ಗಾಡಿನ ಅಂತ ಹೇಳೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಈ ಥರ ಗಾಡಿಗಳನ್ನ ನೋಡಿದಾಗ ನಿಮಗೆ ಸ್ವಲ್ಪ ಯೂಲು ನೆನಪಾಗ್ತಾ ಇರ್ಬೋದು, ಇಲ್ಲಾಂದರೆ ಸ್ವಿಚ್ ನೆನಪಾಗ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಸೇಮ್ ಅದೇ ಥರ ಕಾನ್ಸೆಪ್ಟಲ್ಲಿ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗೆಯೇ ಅವ್ರು ಮಾಡಿರೋಂಥ ಸ್ಪೆಸಿಫಿಕೇಷನ್ಸಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಸೊ ಈಗ ಈ ಡೂಡಲಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ನ ಮಾಡಿದ್ದಾರೆ ಅಂತ ನೋಡ್ಕೊಂಬಂದ್ಬಿಡೋಣ. ಫಸ್ಟು ನಾವು ಗಾಡಿಗಳಲ್ಲಿ ಕನ್ಸೋಲ್ ಅಂತ ಏನು ಕರಿತೀವಿ ಆ ಥರ ಕನ್ಸೋಲು ಇಲ್ಲೂ ಕೂಡ ಇದೆ. ಈ ಕನ್ಸೋಲಲ್ಲಿ ಏನೆಲ್ಲ ಇದೆ ಫಸ್ಟು ನೋಡಿ. ಇಲ್ಲಿ ಆನ್ ಇದೆ, ಪ್ಲಸ್ಸು ಮೈನಸ್ಸು, ಇಲ್ಲಿ ಹೆಡ್ಲೈಟು, ಇಲ್ಲಿ ಆರನ್ನು, ಇದು ಗೇರ್ ಶಿಫ್ಟಿಂಗು. ಸೊ ಇದನ್ನು ಈಗ ಆನ್ ಮಾಡೋಣ. ಆನ್ ಮಾಡಿದ ತಕ್ಷಣ ಈ ಒಂದು ಎಲ್ ಇ ಡಿ ಡಿಸ್ಪ್ಲೇ ನಿಮಗೆ ಕಾಣ್ತಾ ಇರುತ್ತೆ. ಇದರೊಳಗಡೆ ಫಸ್ಟು ಎನರ್ಜಿ ಬಾರು, ಇದು ಬ್ಯಾಟ್ರಿ ಎಷ್ಟಿದೆ ಗಾಡಿಯಲ್ಲಿ ಅಂತ ತೋರಿಸ್ತಾ ಇದೆ. ಸ್ಪೀಡ್ ತೋರಿಸ್ತಾ ಇದೆ. ಪಾಸು, ಅದು ಅಂದರೆ ಪಾಸ್ ಅಂತ ಹೇಳಿದ್ರೆ ಪೆಡಲ್ ಮೂಡ್ ಅಂತ ಹೇಳ್ತಾರೆ, ನಾನು ಅದನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ. ಹಾಗೆಯೇ ಎಷ್ಟು ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ ಅಂತ ಹೇಳಿ ತೋರಿಸುತ್ತೆ. ಜೊತೆಗೆ ಈ ಪ್ಲಸ್ಸು ಮೈನಸ್ಸು ಇದೆಲ್ಲ ನಾನು ರನ್ನಿಂಗಲ್ಲಿ ಹೇಳ್ತೀನಿ ಏನು ಅಂತ ತಾಸಿ ತಲೆ ಕಟ್ಸ್ಕೊಬೇಡಿ. ಆಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಹೆಡ್ಲೈಟು, ಆಮೇಲೆ ಇಲ್ಲಿರುವಂಥದ್ದು ಆರನ್ನು. ಸೊ ಹೆಡ್ಲೈಟ್ ಯಾವ ರೀತಿ ಕಾಣಿಸ್ತಾ ಇದೆ ಮುಂದೆ ನೋಡೋಣ. ಅದ್ರ ಜೊತೆಗೆ ನಿಮ್ಮ ರೈಟಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ, ಇದೇನು ಅಂತ ಹೇಳಿದ್ರೆ ಗೇರ್ ಶಿಫ್ಟಿಂಗು. ಈಗ ನಾವು ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಅಟ್ಲಾಸು, ಹರ್ಕ್ಯುಲಸ್ಸು, ಲೇಡಿ ಬರ್ಡು ನಮ್ಮ ಕಾಲದಲ್ಲಿ 90s ಟ್ರೆಂಡ್ ಇದ್ದಂಥ ಸೈಕಲ್ಗಳು. ಆಮೇಲೆ ಗೇರ್ ಸೈಕಲ್ಗಳನ್ನ ಬಿಟ್ಟರು, ಗೇರ್ ಸೈಕಲ್ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಫೇಮಸ್ಸು, ಬಟ್ ಎಕ್ಸ್ಪೆನ್ಸಿವು, ಸ್ವಲ್ಪ ತೊಗೊಳಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಈಗ ಈ ಥರ ಗಾಡಿಗಳಲ್ಲೇ ಸೈಕಲ್ ಕಮ್ ಒಂದು ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡಿದ್ದಾರೆ. ಸೊ ಇದು ಗೇರ್ ಶಿಫ್ಟಿಂಗ್ ಮೆಥಡ್ಸ್ಗಳು, ಅದನ್ನು ಹೇಳ್ತೀನಿ. ಎರಡು ಬ್ರೇಕ್ ಇದ್ದಾವೆ. ಮುಂದೆಗಡೆ ನೋಡೋದಕ್ಕೆ ಫುಲ್ ವೈಯರ್ ವೈಯರ್ ಗಿಜಿ ಗಿಜಿ ಅಂತ ಇದೆ ಅಲ್ಲ, ಇಟ್ಸ್ ಓಕೆ. ಅದು ಸ್ವಲ್ಪ ಎಲ್ಲ ಕವರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ. ಇದೇ ನೋಡಿ ಹೆಡ್ಲೈಟು, ಹೆಡ್ಲೈಟ್. ಸೊ ಅಡ್ಜಸ್ಟಬಲ್ ಹೆಡ್ಲೈಟು, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅದನ್ನು ಸೆಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಸೊ ಇದೊಂದು ಹೆಡ್ಲೈಟ್ ಕಾಣುತ್ತೆ ನಿಮಗೆ. ಈ ಒಂದು ಎಲೆಕ್ಟ್ರಿಕ್ ಸೈಕಲಲ್ಲಿ ನಿಮಗೆ 5 ಮೋಡ್ಗಳು ಕಾಣಿಸೋವಂಥದ್ದು. ಒಂದು ಕ್ರೂಸ್ ಮೋಡು, ಒಂದು ಮೆಕ್ಯಾನಿಕಲ್ಲು, ಒಂದು ಪೆಡಲ್ಲು, ಒಂದು ಥ್ರಾಟಲ್ಲು, ಒಂದು ವಾಕು. ಸೊ 5 ಕಂಟ್ರೋಲ್ ಇರುವಂಥ, 5 ಮೋಡ್ಸ್ ಇರುವಂಥ ಸೈಕಲ್ಗಳಿದು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೇಂಜಿಗೆ ಸೈಕಲ್ನು ಈ ಥರ ಟೆಕ್ನಾಲಜಿಯಲ್ಲಿ ಡೆವಲಪ್ ಮಾಡ್ತಾರೆ ಅಂತ. ಇದೇ ಇದರ ಒಂದು ಸ್ಪೆಷಾಲಿಟಿ ಆಗಿದೆ. ಆ್ಯಂಡ್ ಈ ಗೇರ್ ಸಿಸ್ಟಮ್ ಬಗ್ಗೆ ಹೇಳಬೇಕು, ಶಾಮಿಯಾನ್ ಅನ್ನೋ ಒಂದು ಗೇರ್ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಏನು ಟ್ರೆಂಡಿಂಗು, ಹಾಗೆಯೇ ಟಾಪ್ 1 ರೇಟೆಡು ಗೇರ್ ಸಿಸ್ಟಮ್ ಆಗಿರೋದು. ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಇಲ್ಲಿ ಗೇರ್ ಸಿಸ್ಟಮ್ನ ಹಿಂದೆ ನೋಡ್ತಾ ಇದ್ರೆ ನೋಡಿ,
ಏಳು ಗೇರ್ ಇರೋವಂಥದ್ದು. ಸೈಕಲ್ ಮಾಮೂಲಿ ಸೈಕಲಲ್ಲಿ ಯಾವ ರೀತಿ ಗೇರ್ಸ್ ಇರುತ್ತೆ ಸೇಮ್ ಅದೇ ಥರ ಇರೋವಂಥದ್ದು. ಸೊ ಕಂಪ್ಲೀಟು ಚೈನ್ ಸ್ಪ್ರಾಕೆಟೇನೆ. ಸೊ ನಾನು ಹೇಳ್ದಂಗೆ ಇದು ಸೈಕಲ್ಲು ಹೊಡಿಬೋದು ಪ್ಲಸ್ ಗಾಡಿನೂ ಓಡಿಸ್ಬೋದು, ಆ ಥರ ಟೆಕ್ನಾಲಜಿನ ಇಲ್ಲಿ ಬಿಲ್ಡ್ ಮಾಡಿರೋವಂಥದ್ದು. ಜೊತೆಗೆ ಪೆಡಲ್ನ ನೋಡ್ಬೋದು. ನಮಗೆಲ್ಲ ಕಾಲದಲ್ಲಿ ನಾವು ವೆಯ್ಟ್ ಇರೋದ್ರಿಂದ ಪೆಡಲ್ನ ಬೇಗ ಬೇಗ ಮುರಿದೋಗ್ಬಿಡ್ತಿತ್ತು ವೆಯ್ಟ್ಗೆ ತುಳಿಬೇಕಾದ್ರೆ. ಸೊ ಈ ಪೆಡಲ್ ನೋಡಿ ಸಖತ್ ಹಾರ್ಡಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಅಲ್ಯೂಮಿನಿಯಂ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ವೆಯ್ಟು ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಈ ಒಂದು ಕಂಪ್ಲೀಟ್ ಸೈಕಲ್ನ ಅಲ್ಯೂಮಿನಿಯಮಿಂದ ಮಾಡಿರೋದ್ರಿಂದ ಲೈಫ್ ಟೈಮ್ ವಾರಂಟಿ ಈ ಸೈಕಲಿಗೆ ಇದೆ. ಏನೇ ಆದರೂ ನೀವು ವಾರಂಟಿನ ಕ್ಲೈಮ್ ಮಾಡ್ಕೋಬೋದು. ಇದರ ಟೈರ್ ನೋಡಿ ಸಾಕಾತಾಗೈತೆ. ಸೊ ವೆಯ್ಟ್ ಬ್ಯಾಲೆನ್ಸಿಗೆ ಇದು ಬಹಳ ಮುಖ್ಯವಾಗುತ್ತೆ. ವೆಯ್ಟ್ ಇರೋರು ಈ ಗಾಡಿನ ಓಡಿಸ್ಬೋದು ಕಂಫರ್ಟಬಲ್ ಆಗಿ ಅಂತ. ಸಖತ್ತಾಗಿ ಥಿಕ್ನೆಸ್ ಇದೆ ನೋಡಿ, ಎಷ್ಟು ದಪ್ಪ ಇದೆ. ಎರಡೂ ಕೂಡ ಸಖತ್ ದಪ್ಪ ಇದೆ. ಇದ್ರ ಜೊತೆಗೆ ಈ ಸೈಕಲಿನ ಬ್ರೇಕ್ಸು ಎರಡೂ ಕೂಡ ಡಿಸ್ಕ್ ಬ್ರೇಕ್ಸ್ ಆಗಿರುವಂಥದ್ದು. ಸೊ ಆರಾಮಾಗಿ ಪೀಸಾಗಿ ಆರಾಮಾಗಿ ಗಾಡಿ ನಿಲ್ಲುತ್ತೆ. ಸೊ ಕಮಿಂಗ್ ಟು ದ ಹೈಟ್, ಈ ಹ್ಯಾಂಡಲ್ಲು ನಿಮಗೆ ಕುಳ್ಳಕ್ಕಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನಾರ್ಮಲ್ ಸೈಕಲಲ್ಲಿ ನಾವು ಹೇಗೆ ಮಾಡ್ಕೋತೀವಿ ಹಾಗೆ ನೋಡಿ. ಇವಾಗ ಇದನ್ನು ಅಪ್ಪ ಸ್ವಲ್ಪ ಗಟ್ಟಿ ಇದೆ ಮಾರೆ, ಚೆನ್ನಾಗಿ ತಿಂದು ಬಂದು ಓಪನ್ ಮಾಡಿ, ಇಲ್ಲಿ ಓಪನ್ ಆಗೋಲ್ಲ. ಹಿಂಗೆ ಮಾಡಿ ನೋಡಿ, ಹಿಂಗೆ ಮೇಲೆ ಎತ್ಕೋಬೋದು. ನಿಮಗೆ ಎಷ್ಟು ಬೇಕೋ ಹೈಟು ಅಷ್ಟಕ್ಕೆ ಸೆಟ್ ಮಾಡ್ಕೋಬೋದು ಈ ಹೈಟ್ನ. ಸೊ ಆಮೇಲೆ ಇದನ್ನು ಲಾಕ್ ಮಾಡಿ. ಬಟ್ ಸಖತ್ ಹರಡಿದೆ ಇದು ಯಪ್ಪ. ಓಕೆ, ಸೊ ಸೀಟ್ ಹೈಟ್ ಕೂಡ ಇದೇ ರೀತಿ, ಇಲ್ಲೂ ಕೂಡ ಕ್ಲಾಂಪ್ ಇದೆ. ಎಷ್ಟು ಬೇಕೋ ಅಷ್ಟು ಸೀಟ್ ಹೈಟು ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಈ ಒಂದು ಸೈಕಲ್ಲು ಫೋಲ್ಡೆಬಲ್ ಸೈಕಲ್ಲು ಅಂತ ಹೇಳಿದೆ ನಾನು. ಸೊ ಇದು ಯಾವ ರೀತಿ ಫೋಲ್ಡ್ ಆಗುತ್ತೆ, ಚಿಕ್ಕದಾಗಿ ಮಡಿಸಿ ಇಟ್ಕೋಬೋದು. ಸೊ ಫೋಲ್ಡಿಂಗ್ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಹ್ಯಾಂಡಲ್ ಬಿಡಿಸ್ತೀನಿ ನೋಡಿ, ಇಷ್ಟಕ್ಕೆ ಬಂತು. ಆಮೇಲೆ ಇದನ್ನು ಕೂಡ ನಾವು ಫೋಲ್ಡ್ ಮಾಡ್ಬೋದು ನೋಡಿ. ಹಿಂಗೆ ಜಸ್ಟ್ ಹಿಂಗೆ ಲಾಕ್ ಓಪನ್ ಮಾಡಿದ್ರೆ ಹಿಂಗೊಂದು ಸ್ವಲ್ಪ ಗಾಡಿನ ಚೂರು ಲಿಫ್ಟ್ ಮಾಡಿದ್ರೆ ಇದು ಈ ರೀತಿ ಫೋಲ್ಡ್ ಆಗುತ್ತೆ ನೋಡಿ. ಸೈಕಲ್ ಫೋಲ್ಡ್ ಆಯ್ತು ಇವಾಗ. ಸೊ ಪುಟಾಣಿದಾಗಿ ಫೋಲ್ಡ್ ಆಗುತ್ತೆ. ಈ ಫೋಲ್ಡಿಂಗ್ ಸಿಸ್ಟಮ್ಮು ನಮ್ಮ ಇಂಡಿಯಾಗೆ ಬಂದುಬಿಟ್ಟು 2 ವರ್ಷ ಆಗಿದೆ. ಯಾಕೆ ಈ ಫೋಲ್ಡಿಂಗ್ ಸಿಸ್ಟಮ್ ತೊಗೊಂಬಂದ್ರು ಅಂತ ನಿಮ್ಮ ನನಗೆ ವಿಶೇಷವಾಗಿರುವಂಥ ಒಂದು ವಿಚಾರಣ ಹೇಳ್ತೀನಿ. ಸೊ ನೋಡಿ, ಇಷ್ಟೇ ಪುಟಾಣಿ ಆಗಿರುವಂಥ ಫೋಲ್ಡಿಂಗ್ ಎಲೆಕ್ಟ್ರಿಕ್ ಸೈಕಲ್. ಏನಕ್ಕೆ ಈ ಥರ ಫೋಲ್ಡೆಬಲ್ ಟೆಕ್ನಾಲಜಿನ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಸೈಕಲ್ ಓಡಿಸೋರಂಥವ್ರು ವೀಕೆಂಡಲ್ಲೆಲ್ಲ ನೋಡಿದ್ರೆ ಕಾರ್ ಹಿಂದೆಗಡೆ ನಿಮಗೆ ಸೈಕಲ್ ಕ್ಲ್ಯಾಂಪ್ಗಳನ್ನ ಹಾಕಿ ಎತ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅದು ಟ್ರಾಫಿಕ್ ರೂಲ್ಸ್ ಪ್ರಕಾರ ಇಲ್ಲೀಗಲ್ ಆಗಿರುವಂಥದ್ದು. ಅದಕ್ಕೇ ಈ ರೀತಿ ಫೋಲ್ಡಿಂಗ್ನ ಮಾಡಿಬಿಟ್ರೆ ನೀಟಾಗಿ ಮಡಿಸಿಟ್ಬಿಟ್ಟು ಡಿಕ್ಕಿಯಲ್ಲಿ ಹಾಕ್ಬಿಟ್ಟು ಎತ್ತಾಕೊಂಡು ಹೋಗ್ತಾ ಇರ್ಬೋದು. ಸೊ ಹಾಗಾಗಿ ಈ ಥರ ಫೋಲ್ಡಿಂಗ್ ಸೈಕಲ್ಗಳು ಈಗ ಟೆಕ್ನಾಲಜಿ ತಕ್ಕನಂಗೆ ಬಂದಿದೆ. ಇವಾಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಗೊತ್ತು, ಎಷ್ಟು ಅವರ್ ಚಾರ್ಜ್ ಮಾಡಿದ್ರೆ ಎಷ್ಟು ಮೈಲೇಜ್ ಕೊಡುತ್ತೆ ಗಾಡಿ ಅಂತ ಅಲ್ವಾ. ಸೊ ನೀವು 3 ಅವರ್ಸ್ ಚಾರ್ಜ್ ಮಾಡಿದ್ರೆ 80% ಚಾರ್ಜಿಂಗ್ ಆಗುತ್ತೆ ಈ ಒಂದು ಸೈಕಲ್ಲು. ಸೊ ನೀವು ನಾರ್ಮಲ್ 3 ಪಿನ್ ಏನು ಯೂಸ್ ಮಾಡ್ತೀರೋ ಅದರಲ್ಲೇ ಚಾರ್ಜಿಂಗ್ ಮಾಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಸಾಕೆಟ್ ಹಾಕಬೇಕು ಅಂತ ಏನೂ ಇಲ್ಲ. ಸೊ 80% ಆಗೋದಕ್ಕೆ 3 ಅವರು. ಸೊ ಇನ್ನೊಂದು ಎಕ್ಸ್ಟ್ರಾ 1 ಅವರ್ ಹಾಕ್ಬಿಟ್ರೆ ಆರಾಮಾಗಿ 100% ಚಾರ್ಜಿಂಗ್ ಆಗುತ್ತೆ ನಿಮ್ಮ ಸೈಕಲ್ಲು. ನಾನು ಹೇಳ್ದಂಗೆ ಇದರಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಆಪ್ಷನ್ಸ್ ಇದೆ, 5 ಥರ ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ನೀವು ಪೆಡಲ್ ಮಾಡಲೇ ಹೋಯ್ತೀನಿ ನಾನು ತುಳ್ಕೊಂಡೇ ಹೋಯ್ತೀನಿ ಅಂತ ಹೇಳಿದ್ರೆ 35 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಇಲ್ಲ ಸೊ ಬರೀ ತ್ರೋಟಲ್ ಹಿಡ್ಕೊಂಡೇ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ 30 ಕಿಲೋಮೀಟರ್ ಮೈಲೇಜು ಈ ಒಂದು ಸೈಕಲ್ಲು ಕೊಡುತ್ತೆ ನೋಡಿ. ಇದು ಬ್ಯಾಟ್ರಿ. ಸೊ ಇಲ್ಲಿ ಕೀ ಇರುತ್ತೆ, ಈ ಕೀನ ಓಪನ್ ಮಾಡಿದ ತಕ್ಷಣ ಈ ಬ್ಯಾಟ್ರಿ ಓಪನ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬ್ಯಾಟ್ರಿ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಒಂದು ಈ ಬ್ಯಾಟ್ರಿನ ಎತ್ಕೊಂಡು ಹೋಗಿ ನೋಡಿ, ಇದು ಇವಿ ಗಾಡಿಯ ಬ್ಯಾಟ್ರಿ. ಇದನ್ನು ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಬೇಸ್ಮೆಂಟಲ್ಲಿದೆ ಡೈರೆಕ್ಟಾಗಿ ಸೈಕಲ್ಗೆ ಚಾರ್ಜಿಂಗ್ನ ಮಾಡ್ಕೋಬೋದು. ಇದು ಬ್ಯಾಟ್ರಿ. ಇವಾಗ ನಾನು ಥ್ರಾಟಲ್ ಕೊಟ್ಟಿದ್ದೀನಿ. ಸೊ ಆರಾಮಾಗಿ ಸೈಕಲ್ ತುಳಿಯೋಂಥದ್ದು ಏನಿಲ್ಲ, ಆರಾಮಾಗಿ ಹೋಯ್ತದ ಇದೆ, ನಮಗೇನು ಪ್ರಾಬ್ಲಮ್ ಏನಿಲ್ಲ ನೋಡಿ. ಜುಯಿ ಅಂತ ಹೋಗ್ತಾ ಇದೆ, ನಾನೇನು ಪೆಡಲ್ ಮಾಡ್ತಾ ಇಲ್ಲ, ಕಾಲಿಟ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಟಾಪ್ ಸ್ಪೀಡು ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಗುರುವೆ, ಇದು 25 ಮೇಲೆ ಹೋಗಲ್ಲ, ಮ್ಯಾಕ್ಸಿಮಮ್ 26 ಟಾಪ್ ಸ್ಪೀಡು. ಸೊ ಜಾಸ್ತಿ ಎಲ್ಲ ಏನು ಹೋಗಲ್ಲ, ಆರಾಮಾಗಿ ಪೀಸಾಗಿ ನಿಧಾನಕ್ಕೆ ಹೋಗ್ಬೋದು. ಆ್ಯಕ್ಚುಲಿ ಟೈಯರು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ದಪ್ಪಕ್ಕಿದೆ. ಸೊ ನೀವು ಆಫ್ ರೋಡಿಂಗ್ ಎಲ್ಲ ಮಾಡ್ಕೋಬೋದು ಪೀಸಾಗಿ, ಏನಂಥ ಮೇಜರ್ ಪ್ರಾಬ್ಲಮ್ ಏನಾಗೋದಿಲ್ಲ. ಜೊತೆಗೆ ಸಸ್ಪೆನ್ಷನ್ ಕೂಡ ಚೆನ್ನಾಗಿರೋದ್ರಿಂದ ನಾವೇನಾದರೂ ಎತ್ತಿ ಕುಕ್ಕಿದ್ರೇನು ಪೀಸಾಗಿ ಹೋಗುತ್ತೆ ನೋಡಿ, ಹಂಪಿದೆ ಒಂದು ಟಬಕ್. ಸೊ ಏನಾಗಲ್ಲ, ಆರಾಮಾಗಿ ಹೋಗ್ಬೋದು ನೋಡಿ.
ಸೊ ಇವಾಗ ನಾನು ಪೆಡಲ್ ಮೋಡಿಗೆ ಸ್ವಿಚ್ ಹಾಕ್ತೀನಿ, ಇಲ್ಲಿ ಪಾಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನು ಜಾಸ್ತಿ ಮಾಡ್ತೀನಿ ಇವಾಗ ನಾನು. ಸೊ ಒಂದು ಎರಡು ಅಂದರೆ ಇವಾಗ ನಾನು ಪೆಡಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಾನು ನೋಡಿ, ಇವಾಗ ಸಖತ್ತಾಗಿ ಹೈಟ್ ಐತೆ ರೋಡು. ನಾನು ಪೆಡಲ್ ಮಾಡ್ತಾ ಮಾಡ್ತಾ ಇದನ್ನು ಜಾಸ್ತಿ ಮಾಡಿದ್ರೆ ಪೆಡಲ್ ಮಾಡುವಂಥ ಫೀಲೇ ಗೊತ್ತಾಗಲ್ಲ ನಿಮಗೆ, ಅಂದರೆ ಹೈಟ್ ಇದೆ, ಸುಸ್ತಾಗುತ್ತೆ, ಸೈಕಲ್ ನಿಂತ್ಕೊಂಡು ಹೊಡಿಬೇಕು ಅನ್ನೋದೆಲ್ಲ ಏನಿಲ್ಲ, ಆರಾಮಾಗಿ ಹೋಗುತ್ತೆ ಈ ಮೋಡಲ್ಲಿ, ಫಾಸ್ಟಾಗಿ ಹೋಗುತ್ತೆ. ಓಕೆನಾ? ಇದು ಇವಾಗ ನಾನು ಬರೀ ಪೆಡಲ್ ಮಾಡ್ತೀನಿ, ಇಲ್ಲಿ ಗೇರ್ ಶಿಫ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ ಇಲ್ಲಿ ಗೇರ್ಗಳಿದೆ ನಾನು ಅವಾಗಲೇ ಹೇಳ್ದಂಗೆ. ಸೊ ನೋಡಿ, ಆ ಮೂರನೇ ಗೇರಲ್ಲಿ ಸೈಕಲ್ ಮಾಡ್ಕೊಂಡು ಹೋಗೋದು ನೋಡಿ, ಒಂಥರ ಹೆಲ್ತ್ ಬೆನಿಫಿಟ್ಸು ಇದೆ ಇದರೊಳಗಡೆ. ಸೈಕಲ್ ಮಾಡಿ ಸುಸ್ತಾದೆ ಕ್ರೂಸ್ ಮಾಡಿ, ಸೊ ಕ್ರೂಸ್ ಕಮ್ ಪೆಡಲ್ ಮೂಡು. ಸೊ ಇದನ್ನು ನಾನು ಡೌನ್ ಮಾಡಿಕೊಂಡ್ರೆ ಡೌನ್ ಆಗುತ್ತೆ. ಹಾಗೆ ನಾವು ವಾರ ನೋಡಿನಾ, ಯಾರಿಗೂ ಕೇಳಿಸೋದೇ ಇಲ್ಲ ಬಿಡಿಸು ಅಲ್ಲಿ ಇದಿಲ್ಲ ಯಾರನ್ನು, ನನಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಸೂಪ್ ಅಂತ ಹಿಂಗೆ ಹೇಳ್ಕೊಬಾರ. ಏಯ್ ಒಳ್ಳೆ ಒಳ್ಳೆ ಖಾಲಿ ಒಳ್ಳೆ ಚಿಕ್ಕ ಚಿಕ್ಕ ಮಕ್ಕಳು ಸೈಕಲ್ ಹೊಡ್ದಂಗೆ ಆಯ್ತೈತೆ ನನಗಂತೂ ಇದನ್ನು. ಸೊ ನೆಕ್ಸ್ಟ್ ಮೋಡು ಮೈನಸ್ನ ಲಾಂಗ್ ಪ್ರೆಸ್ ಮಾಡಿಟ್ರೆ ರನ್ನಿಂಗಲ್ಲಿ ಸೀದಾ ಇದು ಕ್ರೂಸ್ ಮೋಡಿಗೆ ಜಂಪ್ ಆಗುತ್ತೆ. ಸೊ ನೋಡಿ, ಆರಾಮಾಗಿ ನಾನು ಏನು ಮಾಡೋದು ಬೇಡ ನೋಡಿ, ಏನು ಮಾಡೋದು ಬೇಡ, ಹೋಯ್ತಾದೆ ಹರಪಾಡೋದು ನೋಡಿ. ಇಪ್ಪತ್ತ ಇರ್ರಿ, ಹಾಂ ರೈಟು ನೋಡಿ, ನಾನು ಏನು ಮಾಡ್ತಾಯಿಲ್ಲ, ಇದು ಕ್ರೂಸ್ ಮೋಡಲ್ಲಿದೆ. ಇದನ್ನೇ ನಾನು ಹೇಳಿದ್ದು ಈ ಥರ ಸೈಕಲಲ್ಲಿ ಕ್ರೂಸ್ ಮೋಡ್ ಕೂಡ ಬಂದಿದೆ ಅಂತ ಹೇಳಿ. ಓ 27 28 ಸೂಪರು, ಅದೇ ಸ್ವಲ್ಪ ಡೌನ್ ಇತ್ತಲ್ಲ ಅದಕ್ಕೆ ಹೋಗಿರುತ್ತದು. ಸೊ ನೋಡಿ, ಇದು ಕ್ರೂಸ್ ಮೋಡ್ ಚೆನ್ನಾಗಿದೆ. ಸೊ ಇದೇ ಇವಿ ಸೈಕಲ್ಲು ಅಲಿಯಾಸ್ ಗಾಡಿ, ಹೆಲ್ತ್ ಬೆನಿಫಿಟ್ಸ್ಗೆ ಬಹಳ ಚೆನ್ನಾಗಿದೆ. ಸೈಕಲ್ ಹೊಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಹೊತ್ತು, ಇಲ್ಲ ನನ್ನ ಕೆಲಸ ಸುಸ್ತಾಯ್ತದೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನಂತರ ಝೀಂ ಅಂತ ಕ್ರೂಸ್ ಕೊಟ್ಕೊಂಡು ಮನೆಗೆ ಹೋಗ್ಬಿಡ್ಬೋದು. ಸೊ 2-in-1 ಇದು ಸೈಕಲ್ಲು ಅಲ್ಲ, ಈ ಕಡೆ ಗಾಡಿನೂ ಅಲ್ಲ, ಬಟ್ ಸಕ್ಕದಾಗಿರುವಂಥ ಒಂದು ಇನೋವೇಷನ್ನು, ತುಂಬ ಚೆನ್ನಾಗಿರುವಂಥ ಒಂದು ಇನೋವೇಷನ್ನು. ಇದರ ಪ್ರೈಸ್ ಕೇಳಿದ್ರೆ ದಂಗಾಗ್ತೀರಾ ಅಂತ ಮೊದಲೇ ಹೇಳಿದೆ. ಇದರ ಪ್ರೈಸ್ ಎಷ್ಟು ಗೊತ್ತಾ ಸ್ವಾಮಿ, ಮಾರ್ಕೆಟಲ್ಲಿ 50,000 ರೂಪಾಯಿ ಇದೆ. ಸೊ ಇದರ ಪ್ರೈಸ್ ಬಂದು 50,000 ರುಪೀಸ್ ಓನ್ಲಿ. 70,000 ಇತ್ತು, ಇವಾಗ ಏನು ಆಫರು ಅಂತ ಹೇಳಿ 50,000ಕ್ಕೆ ಮಾರ್ತಾ ಇದ್ದಾರೆ. ಬಟ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿರುವಂಥ ಒಂದು ಎಲೆಕ್ಟ್ರಿಕ್ ಗಾಡಿ ಇದು ಆಗಿದೆ. ಬಟ್ ಮಜಾ ಇತ್ತು. ಇದರಲ್ಲಿ ತುಂಬ ಮೋಡ್ಗಳಿದೆ ಅಂತ ನಾನು ಹೇಳಿದೆ. ಸೊ ಇವಾಗ ಇನ್ನೊಂದು ಮೋಡ್ನ ತೋರಿಸ್ತೀನಿ. ನಾನು ಹತ್ತಿ ಕೂತಿಲ್ಲ. ಸೊ ಇಲ್ಲಿ ನೋಡಿ, ಈ ಮೈನಸ್ ಬಟನ್ನ ಒತ್ತಿ ಹಿಡಿದ್ರೆ ನಿಮ್ಗೆ ಇಲ್ಲಿ ವಾಕ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಗಾಡಿ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ, ವಾಕ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಗಾಡಿ ಮೂವ್ ಆಗ್ತದೆ ನೋಡಿ. ರಪ್ ಅಂತ ಬ್ರೇಕ್ ಹಿಡಿದ್ರೆ ವಾಕ್ ಮೋಡು ಆಫ್ ಆಗುತ್ತೆ. ಸೊ ಪೆಡಲ್ ಮಾಡಿ ಸುಸ್ತಾಯಿತು, ನನಗೆ ಓಡ್ಸೋಕ್ಕೆ ಆಯ್ತಾ ಇಲ್ಲ ಅಂತೇಳೋರು ವಾಕ್ ಮೋಡ್ನ ಹಾಕ್ಕೊಂಡು ಆರಾಮಾಗಿ ಗಾಡಿಯಲ್ಲಿ ಜುಯಿ ಅಂತ ಹೋಗ್ಬೋದು. Hey, y'all come look at this. ಈ ಗಾಡಿಯಲ್ಲಿ ಲಾಕೇ ಇಲ್ಲ. ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಈ ಗಾಡಿಯಲ್ಲಿ ಬೀಗನೇ ಇಲ್ಲ. ಸೊ ನೀವೇನಾದರೂ ಈ ಗಾಡಿನ ಸೇಫ್ಟಿ ಬಿಡಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ನಿಲ್ಲಿಸ್ಕೋಬೇಕು, ಇಲ್ಲ ರೋಡಲ್ಲಿ ನಿಲ್ಲಿಸೋದ್ರೆ ಭಾರಿ ಡೇಂಜರ್ ಇದೆ. ಇದೊಂದು ಒಂದು ಒಂದು ಏನು ಹೇಳ್ಬೋದು, ಒಂದು ಯೂಸ್ಲೆಸ್ ಪಾಯಿಂಟ್ ಥರ ಹೋಗ್ತದೆ. ಆ್ಯಕ್ಚುಲಿ ಇಲ್ಲಿ ಕೀ ಇದೆ, ಬಟ್ ಇದು ಬ್ಯಾಟ್ರಿದು. ನೀವು ಬ್ಯಾಟ್ರಿನ ಲಾಕ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬೋದು, ಬಟ್ ಗಾಡಿ ಓಡ್ಸೋಕ್ಕೆ ಬಂದರೆ ಅದು ಆನ್ ಆಫ್ ಎಲ್ಲರಿಗೂ ಗೊತ್ತಾದರೆ ಎತ್ಕೊಂಡು ಈಸಿಯಾಗಿ ಹೋಗ್ತಾರೆ. ಈ ಗಾಡಿಗೆ ಬೀಗ ಇಲ್ಲ, ಬೀಗ ಇಲ್ಲದ ಎಲೆಕ್ಟ್ರಿಕ್ ಸೈಕಲ್ ಇದು.